ಎ ಐ ಸಿ ಸಿ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಇಂದು ತವರೂರಿಗೆ ಆಗಮಿಸ್ತಾ ಇರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಲಬುರಗಿಯಲ್ಲಿ ಅದ್ಧೂರಿ ಸ್ವಾಗತ ಸಿಗಲಿದೆ ಇದೇ ವೇಳೆ ಕಲ್ಯಾಣ ಕ್ರಾಂತಿ ಹೆಸರಿನಲ್ಲಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾವೇಶದಲ್ಲಿ ಕಲ್ಯಾಣ ನಾಡಿನ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಎಲ್ಲ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಈ ಮೂಲಕ ಖರ್ಗೆ ಸ್ವಾಗತದ ನೆಪದಲ್ಲಿ ಕಾಂಗ್ರೆಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡಲಿದೆ ದೆಹಲಿಯಿಂದ ಖರ್ಗೆ ಆಗಮಿಸುತ್ತಿದ್ದಂತೆ ಅದ್ದೂರಿ ಸ್ವಾಗತ ಕೋರಲಿದ್ದಾರೆ ಅಲ್ಲಿಂದ ಕಾರ್ಯಕರ್ತರು ಸೇರಿ ಎನ್ ವಿ ಕಾಲೇಜಿನವರೆಗೆ ನಾಲ್ಕು ಕಿಲೋಮೀಟರ್ ಮೆರವಣಿಗೆ ನಡೆಸಲಿದ್ದಾರೆ ಸಮಾವೇಶದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಲಿದ್ದಾರೆ ಏನು ಖರ್ಗೆ ಸ್ವಾಗತ ನೆಪದಲ್ಲಿ ಕಾಂಗ್ರೆಸ್ ಆಯೋಜಿಸಿರುವಂಥ ಅದ್ದೂರಿ ಸಮಾರಂಭದ ಹಿಂದೆ ರಾಜಕೀಯ ಲೆಕ್ಕಾಚಾರವೂ ಇದೆ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಿಸಿ ಕಲ್ಯಾಣ ಭಾಗದಲ್ಲಿ ಬಿಜೆಪಿ ಕಾರ್ಯಕ್ರಮಗಳನ್ನು ಮಾಡಿದೆ ಅಲ್ಲದೆ ಮೀಸಲಾತಿ ಹೆಚ್ಚಳದ ಕ್ರೆಡಿಟ್ ಪಡೆಯೋದಕ್ಕೆ ಜನಸಂಕಲ್ಪ ಯಾತ್ರೆಯನ್ನು ನಡೆಸಿದೆ ಹೀಗಾಗಿ ಇದಕ್ಕೆ ಸಮರ್ಥವಾಗಿ ತಿರುಗೇಟು ನೀಡಲು ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಆಯೋಜಿಸಿದೆ ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿರೋದರಿಂದ ರಾಜ್ಯದ ದಲಿತ ಸಮುದಾಯ ಕಾಂಗ್ರೆಸ್ ಪರ ನಿಲ್ಲಲಿದೆ ಎಂಬ ಲೆಕ್ಕಾಚಾರವೂ ಕಾಂಗ್ರೆಸ್ನದ್ದಾಗಿದೆ ಹೀಗಾಗಿ ಸಮಾರಂಭದಲ್ಲಿ ಿ ಸೆವೆಂಟಿ ಒನ್ ಜೆ ಕಲಂ ಜಾರಿ ಬಗ್ಗೆ ಪ್ರಸ್ತಾಪ ಮಾಡಲು ಚಿಂತನೆ ನಡೆಸಿದೆ ಅಲ್ಲದೆ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡುಗೆ ಏನು ಎಂಬುದರ ಕುರಿತು ಪ್ರಸ್ತಾಪವನ್ನು ಖರ್ಗೆ ಮಾಡಲಿದ್ದಾರೆ ಕಾಂಗ್ರೆಸ್ ಬೇರೆ ರಾಜ್ಯಗಳಲ್ಲಿ ಏನಾದರೂ ಇರಲಿ ಕರ್ನಾಟಕದ ಮಟ್ಟಿಗೆ ಅದು ಸಮರ್ಥವಾಗಿ ವಿಪಕ್ಷವಾಗಿಯೂ ಕಾರ್ಯನಿರ್ವಹಿಸ್ತಾ ಇದೆ ಜೊತೆಗೆ ತನ್ನ ಅಸ್ತಿತ್ವ ರಾಜಕೀಯ ಅಸ್ತಿತ್ವ ಕರ್ನಾಟಕದಲ್ಲಿ ಬಲಯುತವಾಗಿದೆ ಅನ್ನೋದನ್ನು ಪದೇ 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 ಅವರು ಸಾಬೀತನ್ನು ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ಸಿಗೆ ಸಿಕ್ಕಂಥ ಇನ್ನೊಂದು ವರ ಇನ್ನೊಂದು ಅವಕಾಶ ಅಂತಂದರೆ ಕರ್ನಾಟಕ ಮೂಲದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಈ ಹಿಂದಿನ ಹೈದರಾಬಾದ್ ಕರ್ನಾಟಕ ಅಥವಾ ಈಗಿನ ಕಲ್ಯಾಣ ಕರ್ನಾಟಕ ಈ ಭಾಗದ ಉನ್ನತ ನಾಯಕ ಹಿರಿಯ ನಾಯಕ ಆಗಿರುವಂಥ ಹಿಂದುಳಿದ ವರ್ಗಗಳ ನಾಯಕ ಅಂತ ಕರೆಸಿಕೊಂಡಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ಕಾಂಗ್ರೆಸ್ಗೆ ಇನ್ನೊಂದು ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಅವರ ಪ್ರವೇಶದ ಸಂದರ್ಭದಲ್ಲೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲೇ ಅವರಿಗೆ ಒಂದು ಗೆಲುವು ಅಂತಂದರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರಳ ಬಹುಮತದೊಂದಿಗೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತಾ ಇರುವಂಥದ್ದು ಅವ್ರ ಹುಮ್ಮಸ್ಸನ್ನು ಹೆಚ್ಚಿಗೆ ಮಾಡಿರಲಿಕ್ಕೆ ಸಾಕು ಅದಕ್ಕೋಸ್ಕರನೇ ಈ ಬಾರಿ ಕಲ್ಯಾಣ ಕರ್ನಾಟಕಕ್ಕೆ ಅವರ ಎ ಐ ಸಿ ಸಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರಿಗೆ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿತ್ತು ಒಂದು ತಿಂಗಳ ಹಿಂದೆ ಇವತ್ತು ಅವರು ಅವರ ಸ್ವಕ್ಷೇತ್ರ ತವರಿಗೆ ವಾಪಸ್ ಇದ್ದಾರೆ ಒಂದು ಕಾಲದಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಯಾರು ಅಂತಂದರೆ ಧರ್ಮ್ ಸಿಂಗ್ ಮತ್ತು ಖರ್ಗೆ ಈ ಜೋಡಿ ಆ ಭಾಗದಲ್ಲಿ ಅಪಾರವಾದಂತಹ ಪ್ರಭಾವ ಆ ನಿಯಂತ್ರಣವನ್ನು ಹೊಂದಿದ್ದರು ಆದರೆ ಕಾಲಾನಂತರದಲ್ಲಿ ಅಲ್ಲಿ ಬಿ ಜೆ ಪಿ ಸಮಬಲದಿಂದ ಬೆಳೀತು ಆ ಭಾಗದಲ್ಲಿ ಕಳೆದ ಚುನಾವಣೆಯನ್ನು ನೀವು ಗಮನಿಸೋದಾದರೆ ಒಟ್ಟು ಈ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಏಳು ಜಿಲ್ಲೆ ಬರುತ್ತೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ವಿಜಯನಗರ ಈಗಿನ ವಿಜಯನಗರ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳು ಸೇರಿ ಏಳು ಜಿಲ್ಲೆಗಳು ಸೇರಿ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಿದೆ ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಅಂತಂದರೆ ಅದು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಇದು ಭಾಳ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರದೇಶ ಇದು ಇಲ್ಲಿ ಈ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಗೆದ್ದಿದೆ ಕಾಂಗ್ರೆಸ್ ಹದಿನೆಂಟು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಜೆ ಡಿ ಎಸ್ ನಾಲ್ಕು ಅಂದರೆ ಬಿ ಜೆ ಪಿಗಿಂತಲೂ ನೇರ ನೇರ ನೀವು ಕಾಂಗ್ರೆಸ್ ಬಿ ಜೆ ಪಿ ಅಂತ ನೋಡಿದರೆ ಒಂದೇ ಒಂದು ಸ್ಥಾನ ಕಾಂಗ್ರೆಸ್ಸಿಗೆ ಕಡಿಮೆ ಇರೋದು ಇಲ್ಲಾಂದರೆ ಈಕ್ವಲ್ ಒಂದು ಸಮಾನವಾದಂಥ ಪೈಪೋಟಿಯನ್ನು ಕೊಡ್ತಾ ಇದೆ ಇನ್ನು ಸೆಕ್ಯುಲರ್ ವೋಟ್ ಬ್ಯಾಂಕನ್ನು ನೀವು ಕನ್ಸಿ ಕನ್ಸಾಲ್ಡೇಟ್ ಮಾಡೋದಾದರೆ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಾಗಿ ನೋಡೋದಾದರೆ ಇಲ್ಲಿ ಇಪ್ಪತ್ತೆರಡು ಸ್ಥಾನಗಳನ್ನ ಅಂದರೆ ಜೆ ಡಿ ಎಸ್ ನಾಲ್ಕು ಸ್ಥಾನಗಳನ್ನ ಗೆದ್ದುಕೊಂಡೆ ಆಗ ಬಿ ಜೆ ಪಿಗಿಂತಲೂ ಈ ಫೋರ್ಸು ಜಾಸ್ತಿ ಆಗುತ್ತೆ ಅಂತ ಇದನ್ನು ನಾವು ಗಮನಿಸಬೇಕು ಖರ್ಗೆ ಅವರಿಗೆ ಒಂದು ದಲಿತ ಕಾರ್ಡ್ ಅವರ ಸೀನಿಯಾರಿಟಿ ಆ ಭಾಗದಲ್ಲಿ ಈಗಲೂ ಕೂಡ ಅವ್ರು ಕಳೆದ ವಿಧ ಲೋಕಸಭಾ ಚುನಾವಣೆಯಲ್ಲಿ ಸೋತರು ಆ ಪ್ರಶ್ನೆ ಬೇರೆ ಸೋಲು ಗೆಲುವು ರಾಜಕಾರಣದಲ್ಲಿ ಇರುತ್ತೆ ಆದರೆ ಪ್ರಭಾವದ ದೃಷ್ಟಿಯಿಂದ ಇವತ್ತಿಗೂ ಖರ್ಗೆ ಅವರನ್ನು ಅಲ್ಲಿ ಹಿಂದೆ ಸರಿಸ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ನಿಮಗೆ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲ ಅನ್ನುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ಅವರಿಗೆ ಇನ್ನೊಂದು ತೂಕವನ್ನು ತಂದುಕೊಟ್ಟಿದೆ ಅಂತ ಅದರ ಹೊರತಾಗಿ ಖರ್ಗೆ ಅವರಿಗೆ ಅಲ್ಲಿ ಆ ಭಾಗದ ಅಭಿವೃದ್ಧಿ ನೀವು ನೋಡಿ ಅಲ್ಲಿ ನಾಲ್ಕೈದು ಯೂನಿವರ್ಸಿಟಿಗಳಿದೆ ಮೆಡಿಕಲ್ ಕಾಲೇಜ್ಗಳಿದೆ ಎಂಜಿನಿಯರಿಂಗ್ ಕಾಲೇಜ್ಗಳಿದೆ ನಾವು ಹಿಂದುಳಿದ ಪ್ರದೇಶ ಅಂತ ಹೇಳ್ತೀವಿ ಆದರೆ ಆ ಪ್ರದೇಶದಲ್ಲಾಗಿರುವಂಥ ಹೈವೇಗಳ ಅಭಿವೃದ್ಧಿ ಶೈಕ್ಷಣಿಕವಾಗಿ ಆ ಪ್ರದೇಶ ಸಾಧಿಸಿರುವಂಥ ಅಭಿವೃದ್ಧಿ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ಕೊಳ್ಳೋದಕ್ಕೆ ಒಂದು ಬಲಯುತವಾದಂಥ ಅಸ್ತ್ರವನ್ನು ಕೊಡುತ್ತೆ ಅನ್ನೋದರಲ್ಲಿ ನಿಮಗೆ ಯಾವುದೇ ಅನುಮಾನ ಇಲ್ಲ ಅದರ ಜೊತೆಗೆ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಅಲ್ಲಿ ಮೀಸಲಾತಿಯನ್ನು ಕೊಟ್ಟಿರೋದು ಅದು ಯು ಪಿ ಎ ಸರ್ಕಾರದ ಕಾಲದಲ್ಲಿ ಮತ್ತು ಖರ್ಗೆ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ಬಂದಿರೋದು ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ಕೂಡ ಅವರು ಈ ಸಲದ ಚುನಾವಣೆಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಮತ್ತು ಅಲ್ಲಿನ ಜನರು ಅದಕ್ಕೆ ಕಿವಿಗೊಡ್ತಾರೆ ಅದಕ್ಕೆ ಕಾಂಗ್ರೆಸ್ಸಿನ ಈ ಒಂದು ಅಸ್ತ್ರ ಏನಿದೆ ಈ ಪ್ರಸ್ತಾಪ ಏನಿದೆ ಇದನ್ನು ಬೆಂಬಲಿಸಬಹುದು ಅನ್ನುವಂಥ ನಿರೀಕ್ಷೆ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗ್ತದೆ ಹೀಗಾಗಿ ಇವತ್ತು ಖರ್ಗೆಯವರ ಎಂಟ್ರಿ ಕಲಬುರಗಿಗೆ ಅನೇಕ ಬಾರಿ ಅವರಲ್ಲೇ ಹುಟ್ಟಿ ಬೆಳೆದಂಥವ್ರು ಆದರೆ ಕಾಂಗ್ರೆಸ್ ಎ ಐ ಸಿ ಡಿ ಅಧ್ಯಕ್ಷರಾಗಿ ಅವರು ಇವತ್ತು ಕಲಬುರಗಿಗೆ ಪ್ರವೇಶವನ್ನು ಇದ್ದಾರೆ ಹಾಗಾಗಿ ಇದು ಅತ್ಯಂತ ಕಾಂಗ್ರೆಸ್ಗೆ ಮಹತ್ವದ್ದು ಇಡೀ ಕಾಂಗ್ರೆಸ್ ದಂಡು ಅಲ್ಲಿ ಕಲಬುರಗಿಯಲ್ಲಿ ಇವತ್ತು ಸಮಾವೇಶ ಸೇರ್ತಾ ಇದೆ ಮುಖ್ಯವಾಗಿ ರೋಡ್ ಶೋ ನಾವು ನೋಡಿದ್ದೀವಿ ಮೋದಿಯವರು ಮೊನ್ನೆ ಗುಜರಾತಲ್ಲಿ ಅರವತ್ತು ಕಿಲೋಮೀಟರ್ ರೋಡ್ ಶೋವನ್ನು ಮಾಡಿದರು ಇವತ್ತು ಕಲಬುರಗಿಯಲ್ಲಿ ನಾಲ್ಕು ಕಿಲೋಮೀಟರ್ ರೋಡ್ ಶೋವನ್ನು ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜೊತೆ ಮಾಡ್ತಾಯಿದ್ದಾರೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಸರಿಯಾಗಿ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಿಪೇರ್ ಆಗ್ತಾಯಿದೆ ಅಂತೆ ಇತ್ತೀಚೆಗೆ ಕಲಬುರಗಿಯಲ್ಲಿ ಎಸ್ ಸಿ ಸಮಾವೇಶವನ್ನು ಮಾಡಿತು ಹಿಂದುಳಿದ ಸಮಾವೇಶವನ್ನು ಬಿ ಜೆ ಪಿ ಮಾಡಿತ್ತು ಆನಂತರ ಬಳ್ಳಾರಿಯಲ್ಲಿ ಎಸ್ ಟಿ ಸಮಾವೇಶವನ್ನು ಮಾಡಿತು ಆದರೆ ಇದೆಲ್ಲದಕ್ಕೂ ಉತ್ತರ ಕೊಡೋ ರೀತಿಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಸಮಾವೇಶ ನಡೀತಾ ಇದೆ ಒಂದು ರೀತಿಯಲ್ಲಿ ಕರ್ನಾಟಕದ ರಾಜಕಾರಣದ ಅದರಲ್ಲೂ ವಿಶೇಷವಾಗಿ ಮುಂದಿನ ವಿಧಾನಸಭೆಯ ಚುನಾವಣೆಯ ಪ್ರಚಾರದ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಭರ್ಜರಿ ಎಂಟ್ರಿಯನ್ನು ಕೊಡ್ತಾ ಇದೆ ಅಂತ ನಾವು ಹೇಳ್ಬೋದು ಇವತ್ತಿನ ಸಮಾವೇಶ ಆ ಎಲ್ಲದಕ್ಕೂ ಕೂಡ ಒಂದು ಹೊಸ ಭಾಷ್ಯವನ್ನು ಬರೆಯುವಂಥ ಸಾಧ್ಯತೆ ಇದೆ ಅಂತ ಕಾದ್ ನೋಡೋಣ ಅವರಿಗೆ ಏನೇನಾಗುತ್ತೆ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ